ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಆಗ್ರಹಿಸಿ ನವೆಂಬರ್ ಇಪ್ಪತ್ತೈದರಂದು ಮಂಗಳೂರಿನಲ್ಲಿ ನಡೆಯುವ ಬೃಹತ್ ಜನಾಗ್ರಹ ಸಭೆಗೆ ಜುಲೈಯಿಂದ ಐವತ್ತು ಸಾವಿರ ಭಕ್ತರು ಭಾಗವಹಿಸಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹೇಳಿದರು ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಅಯೋಧ್ಯಾ ರಾಮ ಮಂದಿರದ ವಿಚಾರಣೆಯನ್ನು ಜನವರಿಯಲ್ಲಿ ನಡೆಸಬೇಕೆಂದು ನಿರ್ದೇಶನ ಕೊಟ್ಟಿದ್ದಾರೆ ಇಡೀ ದೇಶದ ಸಾಧು ಸಂತರು ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಐದರಂದು ಇಡೀ ದೇಶದ ಸಾಧು ಸಂತರು ದೆಹಲಿಯಲ್ಲಿ ಬೈಠಕ್ ಮಾಡಿ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ರಾಮ ಜನ್ಮಭೂಮಿ ನಿರ್ಮಾಣವನ್ನ ಮಾಡಲು ಏನೆಲ್ಲ ವಿಘ್ನಗಳಿವೆಯೋ ಅದನ್ನ ನಿವಾರಿಸಲು ಒಂದು ಮಸೂದೆಯನ್ನ ತಯಾರಿಸಬೇಕೆಂದು ನಿರ್ಣಯಿಸಲಾಗಿದೆ ಎಂದು ಅವರು ಹೇಳಿದರು ಈ ದೇಶದ ಆಲೋಚನೆ ಮಾಡಿದರು ಕಳೆದ ಹಲವಾರು ವರ್ಷಗಳಿಂದ ಜನ್ಮಭೂಮಿಯಲ್ಲಿ ಮಂದಿರಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಈ ತೀರ್ಪನ್ನು ಕೊಡುವ ಪರಿಸ್ಥಿತಿಯಲ್ಲಿಲ್ಲ ಈ ದೃಷ್ಟಿಯಿಂದ ಮೊನ್ನೆ ಅಕ್ಟೋಬರ್ ಐದನೇ ತಾರೀಕು ದೆಹಲಿಯಲ್ಲಿ ಇಡೀ ದೇಶದ ಸಾಧು ಸಂತರು ಬೈಠಕನ್ನು ಮಾಡಿ ಮುಂದಿನ ಚಳಿಗಾಲದ ಅಧಿವೇಶನ ಏನಿದೆ ಆ ಅಧಿವೇಶನದಲ್ಲಿ ರಾಮ ಜನ್ಮಭೂಮಿಯ ಏನೆಲ್ಲ ಅಡೆತಡೆ ಇದೆ ಅದನ್ನು ನಿವಾರಿಸುವ ದೃಷ್ಟಿಯಿಂದ ಒಂದು ಮಸೂದೆಯನ್ನು ತರಬೇಕು ಅಂತೇಳಿ ಆ ಮೀಟಿಂಗಲ್ಲಿ ನಿರ್ಣಯವನ್ನು ಮಾಡಿದ್ದಾರೆ ಆ ನಿರ್ಣಯದ ಪ್ರಕಾರ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದ ಐನೂರ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆ ರಾಮಜನ್ಮ ಭೂಮಿಗೋಸ್ಕರ ಒಂದು ಮಸೂದೆಯನ್ನು ತರಬೇಕು ಅಂತೇಳಿ ಜನಾಗ್ರಹ ಸಭೆಯನ್ನು ಹಮ್ಮಿಕೊಂಡಿದೆ